ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ LX14 ಮೋಸ್ಟ್ ಆಫ್ ಯೂಸರ್ಸ್ ಕಡಿಮೆ ಬಜೆಟ್ನಲ್ಲಿ ಕೇಳ್ತಾರೆ. ಹಿಂಗೆ ಏನು ಅಡಿಷ್ನಲ್ ಫೀಚರ್ ಇದೆ ಅಂದರೆ ಲೈಕ್ ಕಸ್ಟಮರು ಗಾಡಿ ಎಷ್ಟು ಹಾರ್ಸ್ ಆಗಿ ಯೂಸ್ ಮಾಡಿದ್ದಾರೆ, ಎಷ್ಟು ಅನ್ವಾಂಟೆಡ್ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಎಷ್ಟು ಅನ್ವಾಂಟೆಡ್ ಕಾರ್ನರಿಂಗ್ ತಗೊಂಡಿದ್ದಾರೆ, ಡೈಲಿ ಟ್ರಿಪ್ಸು, ಗಾಡಿ ಎಲ್ಲಿ ಸ್ಟಾರ್ಟ್ ಆಯಿತು, ಗಾಡಿ ರೆಂಟ್ ಏನ ಕೊಡ್ತೀವಿ ಅಂದರೆ ತುಂಬ ಯೂಸ್ ಆಗುತ್ತೆ. ಎಸ್ ಎಸ್ ಎಸ್, ಇದರಲ್ಲಿ ಆಫ್ಲೈನ್ 3D ಮ್ಯಾಪ್ಸ್ ಅವೈಲೇಬಲ್, ಆಫ್ಲೈನ್ 3D ಮ್ಯಾಪ್ಸ್ ಅಂತ. ಗೂಗಲ್ಸ್ ಮ್ಯಾಪ್ಗೆ ಈ ಮ್ಯಾಪ್ಗೆ ಟೋಟಲಿ ಡಿಫ್ರೆನ್ಸ್ ಆಗಿರುತ್ತೆ. ನೀವು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೀವೇ ನನಗೆ ಕಮೆಂಟ್ನಲ್ಲಿ ಹೇಳಿ ಎಷ್ಟು ಡಿಫ್ರೆನ್ಸ್ ಇದೆ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳಿರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಎಲೆಕ್ಟ್ರಿಕ್ ಬೈಕ್ ಎಕ್ಸಿಬಿಷನಲ್ಲಿ ನಾವು ಇವತ್ತು BIEC-ನಲ್ಲಿದ್ದೀವಿ. ಇಲ್ಲಿ ಮ್ಯಾಪ್ ಮೈ ಇಂಡಿಯಾ ಅಂತ, ಸೊ ಅಪ್ಲಿಕೇಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಕ್ರೇಜಿ ಆಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಿಮಗೂ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸರ್, ಇದ್ರ ಬಗ್ಗೆ ಹೇಳ್ತೇವೆ ಸರ್. ಹಾಯ್ ಹಾಯ್ ಸರ್, ಗುಡ್ ಈವ್ನಿಂಗ್. ರೋಷನ್ ರೋಷನ್ ಅಂತ. ಸರ್, ರೋಷನ್ ಅವರು ನಮಗೆ ಕಂಪ್ಲೀಟ್ ಮ್ಯಾಪ್ ನೇಮ್ ಮ್ಯಾಪ್ ಮೈ ಇಂಡಿಯಾ ಮ್ಯಾಪ್ ಮೈ ಇಂಡಿಯಾ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ, ಏನೇನು ಎತ್ತ ಅಂತ ಎಲ್ಲ. ಸರ್, ಸ್ಟಾರ್ಟ್ ಮಾಡಿ. ಹಾಯ್ ಸರ್, ಹಲೋ, ಗ್ರೀನಿಂಗ್ ಯೂಸರ್ಸ್ ಆ್ಯಂಡ್ ರೈಡರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್. ಮೈ ಸೆಲ್ಫ್ ರೋಷನ್ ಫ್ರಮ್ ಮ್ಯಾಪ್ ಮೈ ಇಂಡಿಯಾ. ಸೊ ನಮ್ಮ ಹತ್ರ GPS ಟ್ರ್ಯಾಕರ್ ಅವೈಲಬಲ್ ಇದೆ ಫಾರ್ ದ ನ್ಯೂ ಜನರೇಷನ್ ಆಫ್ EV ವೆಹಿಕಲ್ಸ್ ಟು ಆಲ್ ದಿ ಜನರೇಷನ್ ಆಫ್ ವೆಹಿಕಲ್ ಲೈಕ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆ್ಯಂಡ್ CNG. ಸೊ EV ವೆಹಿಕಲ್ಸ್ಗೋಸ್ಕರ ಡಿಫ್ರೆಂಟಾಗಿ ನಾವು ಹೊಸ ಡಿವೈಸ್ ಲಾಂಚ್ ಮಾಡಿದ್ದೀವಿ, ಯಾಕೆಂದರೆ ಇಟ್ ಹ್ಯಾಸ್ ಎನ್ ಅಬೌಟ್ 24 volts ಬ್ಯಾಟ್ರಿ. ಸೊ ಲೈಕ್ 42, 44, 48 ಬ್ಯಾಟ್ರಿ ಅಂತ EV ವೆಹಿಕಲ್ಸ್ ಇದೆ ಕೋಸ್ಕರ, ಅದಕ್ಕೋಸ್ಕರ ನಾವು EV ವೆಹಿಕಲ್ಸ್ಗೋಸ್ಕರ ಡಿಫ್ರೆಂಟಾಗಿ ಸಜೆಸ್ಟ್ ಮಾಡಿದ್ದೀವಿ, ಈ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಫಾರ್ EV ವೆಹಿಕಲ್ಸ್. ದಿಸ್ ಈಸ್ ಅಗೇನ್ OBD ಕನೆಕ್ಟ್ ಅಂತ ಇದೆ, ಇದು ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಬರುತ್ತೆ, ಪ್ಲಗ್ ಅಂಡ್ ಪ್ಲೇ ಬಟ್ ನಾಟ್ ರೆಕಮೆಂಡೆಡ್ ಫಾರ್ ದಿ 2-wheelers, ಓನ್ಲಿ ಫಾರ್ 4-wheelers. ಓನ್ಲಿ ಫಾರ್ 4-wheelers OBD ಅಂತ ಪೋರ್ಟ್ ಇರುತ್ತೆ, UC-ನಲ್ಲಿ ಅಲ್ಲಿ ಕನೆಕ್ಟ್ ಆಗುತ್ತೆ. ಅಗೇನ್ ಈ ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ LX14 ಮೋಸ್ಟ್ ಆಫ್ ಯೂಸರ್ಸ್ ಕಡಿಮೆ ಬಜೆಟ್ನಲ್ಲಿ ಕೇಳ್ತಾರೆ, ನನಗೆ ಕಡಿಮೆ ಪ್ರೈಸ್ನಲ್ಲಿ ಬೇಕು ಸರ್, ನನಗೆ ಬೇರೆ ಟ್ರ್ಯಾಕಿಂಗ್ ಸಿಕ್ಕಿದ್ರೆ ಸಾಕು, ಗಾಡಿ ಎಲ್ಲಿ ಹೋಯ್ತು ಎಲ್ಲಿ ಬಂದಿತ್ತು, ಆ ರೇಂಜ್ ಅವ್ರಿಗೋಸ್ಕರ ಇದು ಇರುತ್ತೆ. ಕಡಿಮೆ ಪ್ರೈಸ್ ಅಂದರೆ ಎಷ್ಟಾಗ್ಬೋದು? 4,500. ಎಸ್. ಸೊ ಆಮೇಲೆ ಪ್ರೀಮಿಯಂ ಪ್ರಾಡಕ್ಟ್ ಇದೆ, 3 years, 1 year ಟ್ರ್ಯಾಕರ್ ಎಕ್ಸ್ಪೋರ್ಟಿಂದ. ಇದರಲ್ಲಿ ನಿಮಗೆ ಏನು ಅಡಿಷ್ನಲ್ ಫೀಚರ್ ಇದೆ ಅಂದರೆ ಲೈಕ್ ಕಸ್ಟಮರು ಗಾಡಿ ಎಷ್ಟು ಹಾರ್ಸ್ ಆಗಿ ಯೂಸ್ ಮಾಡಿದ್ದಾರೆ, ಎಷ್ಟು ಅನ್ವಾಂಟೆಡ್ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಎಷ್ಟು ಅನ್ವಾಂಟೆಡ್ ಕಾರ್ನರಿಂಗ್ ತಗೊಂಡಿದ್ದಾರೆ, ಡೈಲಿ ಟ್ರಿಪ್ಸು, ಗಾಡಿ ಎಲ್ಲಿ ಸ್ಟಾರ್ಟ್ ಆಯಿತು, ಗಾಡಿ ರೆಂಟ್ ಏನ ಕೊಡ್ತೀವಿ ಅಂದರೆ ತುಂಬ ಯೂಸ್ ಆಗುತ್ತೆ. ಎಸ್ 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 ಎಸ್, ಆ ಥರ ಒಂದು ಪ್ರೀಮಿಯಂ ಇದರಲ್ಲಿ ಇರುತ್ತೆ. ಯಾಕೆ ಇದರಲ್ಲಿ ನಿಮಗೆ ಬಂದುಬಿಟ್ಟು ಡ೾ಟಾ ಹಿಸ್ಟ್ರಿ ಬ್ಯಾಕಪ್ಪು 90 days ಸಿಗುತ್ತೆ ಇದರಲ್ಲಿ, ಬಟ್ ಇದರಲ್ಲಿ ನಿಮಗೆ ಡೇಟಾ ಹಿಸ್ಟ್ರಿ ಬ್ಯಾಕ್ 1 year ಸಿಗುತ್ತೆ ನಿಮಗೆ, 3 years ಇದ್ರೆ 3 years ಸಿಗುತ್ತೆ ನಿಮಗೆ. ಅದೇ ಥರ ಇದು ಪ್ಯಾನಿಕ್ ಬಟನ್ IRNS ಇದೆ, ಇದು ಬಂದುಬಿಟ್ಟು ಗೌರ್ಮೆಂಟ್ ಅಪ್ರೂವ್ಡ್ ಪ್ರಾಡಕ್ಟ್, ವಿ ಗಿವ್ ದಿಸ್ ಫಾರ್ ದ ಆಂಬ್ಯುಲೆನ್ಸಸ್, ಸ್ಕೂಲ್ ಬಸ್ಸಸ್, ಇನ್ಸ್ಟಿಟ್ಯೂಷನ್ಸು, ಆಮೇಲೆ ಲೈಕ್ ಕಾರ್ಪೊರೇಟ್ ಲೆವೆಲ್ ಪ್ಯಾಸೆಂಜರ್ಸ್ ವೆಹಿಕಲ್ಸ್ ಅವ್ರಿಗೆ ನಾವು ಅದು ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ನಮ್ಮದು ಮಲ್ಟಿಮೀಡಿಯಾ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಈ ಸಿಸ್ಟಮ್ ಹೊಸದಾಗಿ ಲಾಂಚ್ ಮಾಡಿದ್ದೀವಿ ನಾವು. ಇದು 9-inch + 10-inch ಟಚ್ ಸ್ಕ್ರೀನ್ ಬರುತ್ತೆ, ಇದರಲ್ಲಿ ಆಫ್ಲೈನ್ 3D ಮ್ಯಾಪ್ಸ್ ಅವೈಲೇಬಲ್, ಆಫ್ಲೈನ್ 3D ಮ್ಯಾಪ್ಸ್ ಅಂತ ಬರುತ್ತೆ. ನಿಮ್ಮೆಲ್ಲ ಮ್ಯಾಪ್ಸ್ ಮೇಜರ್ ಆಗಿ 3D ಇರುತ್ತಾ? ಇಲ್ಲ, ಇದು ಪರ್ಟಿಕ್ಯುಲರ್ ಆನ್ಲೈನ್ ಮ್ಯಾಪ್ಸ್ ಬಂದುಬಿಟ್ಟು ಸ್ಟ್ಯಾಂಡರ್ಡ್ 2D, 3D ಆಪ್ಷನ್ ಇದೆ, ಸೆಲೆಕ್ಟ್ ಮಾಡ್ಬೋದು. ಬಟ್ ಇದರಲ್ಲಿ ನಾವು 3D ಮ್ಯಾಪ್ಸ್ ಇನ್ಬಿಲ್ ಮಾಡಿ ಕೊಟ್ಟಿದ್ದೀವಿ ಯೂಸರ್ಸ್ಗೆ, ರೈಡರ್ಸ್ಗೆ. ಸೊ ಏನಕ್ಕೆ ಅಂದರೆ ಲೊಕೇಶನ್ಸ್ನಲ್ಲಿ ಲೈಕ್ ಕೆಲವರು ಬೇರೆ ಮ್ಯಾಪ್ಸ್ ಯೂಸ್ ಮಾಡ್ತಾರೆ, ಅವ್ರಿಗೆ ಲೊಕೇಶನ್ನಲ್ಲಿ ಹೋಗಿದ್ರು ಅವ್ರಿಗೆ ಗೊತ್ತಿಲ್ಲ ನಾವು ಲೊಕೇಶನ್ಗೆ ಬಂದಿದ್ದೀವಿ ಅಂತ. ಸೊ ಹುಡುಕ್ತಾ ಇರ್ತಾರೆ ಯಾವ ಲೊಕೇಶನ್ ಇದೆ, ನಾವು ಬಿಲ್ಡಿಂಗ್ ನೋಡ್ತಾರೆ, ಹೆಸರು ಅಲ್ಲಿ ಸ್ಟಾಪ್ ಆಗಿರುತ್ತೆ. ಬಟ್ ನಮ್ಮಲ್ಲಿ ನಾವು ಬಿಲ್ಡಿಂಗ್ ಸ್ಟ್ರಕ್ಚರ್ವರೆಗೆ ನಾವು ತೋರಿಸ್ತೀವಿ, ಸೊ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ, ಓ ಇದೇ ಬಿಲ್ಡಿಂಗ್ ಇದೆ, ಇದೇ ಸ್ಟ್ರಕ್ಚರ್ ತೋರಿಸ್ತಾ ಇದೆ ಅಂತ. ಸೊ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಓಕೆ, ಸೊ ಈಗ ನೋಡಿ, ನೀವು ಯಾವ ಹೊಸ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಅದು ಗೊತ್ತಾಗಿರಲ್ಲ ಈ ಪ್ಲೇಸ್ ಹಿಂಗೆ ಇರುತ್ತೆ ಅಂತ. ಸೊ ಇದು ಕಂಪ್ಲೀಟ್ 3D ಇರುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಲೈಕ್ ಟ್ರಾವೆಲ್ ಮಾಡೋರಿಗೆ, ನಮ್ಮಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸರ್ ಹೇಳಿ ನೆಕ್ಸ್ಟ್. ಎಸ್, ಸೊ ಪ್ಲಸ್ ಜೊತೆಯಲ್ಲಿ ನಮ್ಮದು ಇನ್ಬಿಲ್ಡ್ ಆನ್ಲೈನ್ ಮ್ಯಾಪ್ಸ್ ಇರುತ್ತೆ, ಇದು ಮ್ಯಾಪಲ್ಸ್ ಅಂತ ಮ್ಯಾಪ್ ಇರುತ್ತೆ ನಮ್ಮ ಹತ್ರ, ಇದು ಅವೈಲೇಬಲ್ ಇದೆ ನಿಮಗೆ ಪ್ಲೇಸ್ಟೋರ್, iOS, ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಡೌನ್ಲೋಡ್ ಮಾಡ್ಬೋದು, ಆ್ಯಪಲ್ ಫೋನ್ನಲ್ಲೇನೂ ಡೌನ್ಲೋಡ್ ಮಾಡ್ಬೋದು. ಇದು ಫ್ರೀಯಾಗಿ ಅವೈಲೇಬಲ್ ಇದೆ, ಏನು ಚಾರ್ಜಸ್ ಇಲ್ಲ, ಏನಿಲ್ಲ. ಇದು ಕರೆಕ್ಟಾಗಿ ಇವಾಗ ನೋಡಿ, ನಾವು ಕರೆಕ್ಟಾಗಿ ಲೈವ್ ಲೊಕೇಶನ್ನಲ್ಲಿ ಇದ್ದೀವಿ, BIEC ಕಾಂಪೌಂಡ್ನಲ್ಲಿ, Hall No. 3. ಸರ್, ಈಗ ನಂಗೆ ಒಂದು ಡೌಟು, ಈ ಮ್ಯಾಪ್ಸ್ಗೂ ಲೈಕ್ ನಾರ್ಮಲ್ ಗೂಗಲ್ ಮ್ಯಾಪ್ಸ್ ಬರುತ್ತಲ್ಲ, ಏನು ಡಿಫ್ರೆನ್ಸ್ ಇದೆ ಅಂತ? ತೋರಿಸ್ತೀನಿ ಸರ್, ನಾನು ತೋರಿಸ್ತೀನಿ, ಪ್ಲಸ್ ನಿಮಗೆ ಎಕ್ಸ್ಪ್ಲೇನು ಮಾಡ್ತೀನಿ. ಓಕೆ ಓಕೆ, ಇವಾಗ ನೋಡಿ ಈ ಮ್ಯಾಪಲ್ಸ್ನ, ಇವಾಗ ನೀವು ಈ ಮ್ಯಾಪ್ ನೋಡಿದ್ರ, ಈ ನಾವು ಇರ್ದೀವಿ ಹಾಲು, ಆ ಸ್ಟ್ರಕ್ಚರ್ ಹೆಂಗಿದೆ ನೋಡಿ, ಆ ಸ್ಟ್ರಕ್ಚರ್ ಹೆಂಗೆ ತೋರಿಸುತ್ತೆ. ಓಕೆ, ವಿತ್ 3D ಡಿಸೈನ್ನಲ್ಲಿ ನೋಡಿ, ಆ ಹಾಲ್ನಲ್ಲಿ, ಸ್ಟಾಲ್ನಲ್ಲಿ ನಾವು ಎಲ್ಲಿ ಇದ್ದೀವಿ ಅಂತ ಕರೆಕ್ಟಾಗಿ. ಎಸ್ 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 ಎಸ್, ನೋಡಿ ಅದೇ ಥರ ಇಲ್ಲಿ ತೋರಿಸುತ್ತೆ. ಇವಾಗ ಸಪೋಸ್ ನಾನು ಇಲ್ಲಿಂದ ನಾವು ಓರಿಯನ್ ಮಾಲ್. ಓಕೆ, ಇದು ಸ್ಲೋ ಮೂವಿಂಗ್ ಟ್ರಾಫಿಕ್ಕು, ಇಲ್ಲಿ ಟ್ರಾಫಿಕ್
ಹೈ ಆಗಿದೆ. ಇಲ್ಲಿ ರೋಡ್ ಹಂಪ್, ರೋಡ್ ಹಂಪ್ನ ನಾವು ತೋರಿಸ್ತೀವಿ. ಯಾವ ಎಷ್ಟು ಕಿಲೋಮೀಟರ್ ನಲ್ಲಿ ಎಷ್ಟು ಮೀಟರ್ ನಲ್ಲಿ ರೋಡ್ ಹಂಪ್ ಆಗುತ್ತೆ, ಒನ್ಸ್ ನಾನು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಪ್ಲಸ್ ರೋಡ್ ಡೈವರ್ಷನ್, ರೋಡ್ ವರ್ಕ್ ಏನಾದ್ರೂ ಇದೆ. ಇವಾಗ ರೋಡ್ ರಿಪೇರ್ ಆಗಿದೆ, ಮೋಸ್ಟ್ ಆಫ್ ಹೈವೇಸ್ ನಲ್ಲಿ ರೋಡ್ ರಿಪೇರಿ ಏನಾದ್ರೂ ಮಾಡ್ತಾ ಇರ್ತಾರೆ. ಸೊ ಯೂಸಸ್ ಡೈಲಿ ಅದೇ ರೋಡ್ ಹೋಗೋರು ಬರೋರಿಗೆ ಫಾಸ್ಟ್ ಆಗಿ ಬರ್ತಾರೆ, ನೋಡ್ತಾರೆ. ಬಟ್ ಡೈವರ್ಟ್ ಆದ್ರೂ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ರೋಡ್ ಇಂದ ಹೋಗ್ಬೇಕು. ಬಟ್ ನಮ್ಮ ನಾವಿಗೇಷನ್ ಇಂದ ನೋಡಿ ಕರೆಕ್ಟ್ ಆಗಿ ಈ ರೋಡ್ ಇಂದಾನೆ, ಇದು ಹೈವೇ ರೋಡ್, ನ್ಯಾಷನಲ್ ಹೈವೇ NH4. ಇಲ್ಲಿ ನೋಡಿ ಹಂಪ್, ರೋಡ್ ಡೈವರ್ಷನ್ ಮಾಡ್ಬೋದು ಅಂತ ಸಿಂಬಲ್. ಎಲ್ಲ ಡೀಟೇಲ್ಸ್, ಪ್ಯೂರ್ ಡೀಟೇಲ್ಸ್. ಏನಕ್ಕೆಂದ್ರೆ ಯೂಸರ್ಸ್ಗೆ ರೈಡರ್ಸ್ಗೆ ಡಿಸ್ಟರ್ಬ್ ಆಗಬಾರ್ದು. ಸೊ ನ್ಯಾವಿಗೇಷನ್ ಒಂದು ಮೋಸ್ಟ್ ಆಫ್ ಪೀಪಲು ಅವರು ಫೋನ್ನಲ್ಲಿ, ಐ ಮೀನ್ ಕೈಯಲ್ಲಿ ಫೋನ್ ಯೂಸ್ ಮಾಡಿ ಡ್ರೈವ್ ಮಾಡ್ತಾರೆ. ಸೊ ದೇ ಅವಾಯ್ಡ್ ಇಟ್. ನಾವು ಬ್ಲೂಟೂತ್ನಿಂದ ಕನೆಕ್ಟ್ ಮಾಡಿದ್ರು ಆ ಕ್ಲಸ್ಟರ್ ವಾಯ್ಸಿಂದ ನಾವು ಗೈಡ್ ಮಾಡಿಕೊಂಡು ಹೋಗ್ಬೋದು. ಓಕೆ, ಸೊ ನಾರ್ಮಲ್ ಮ್ಯಾಪಿನ ತುಂಬಾ ಡಿಫ್ರೆನ್ಸ್ ಇದೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೊ ಇದೇ ಥರ ನಿಮಗೆ ಪ್ರತಿ ಸ್ಟೇಟ್ ಮ್ಯಾಪ್ಸನ್ನು ಇದೇ ಥರ ವ್ಯೂ ನಲ್ಲಿ ಸಿಗುತ್ತೆ. ನಾವು ಪೇ ಮಾಡಬೇಕಾ? ಏನಿಲ್ಲ ಸರ್, ಫ್ರೀ ಆಗಿದೆ. ಸೊ ಓಕೆ, ಇದು ಕಂಪ್ಲೀಟ್ ಆನ್ಲೈನ್ ಇರುತ್ತೆ ಇಲ್ಲ ಆಫ್ಲೈನ್? ಆನ್ಲೈನ್ ಇದೆ. ಆಫ್ಲೈನ್ ಬೇಕಂದ್ರೆ ನಮ್ದು ಬೇರೆ ಒಂದು ಮ್ಯಾಪ್ ಇದೆ, ನ್ಯಾವಿ ಮ್ಯಾಪ್ಸ್ ಅಂತ, ಅದನ್ನ ಡೌನ್ಲೋಡ್ ಮಾಡ್ಬೋದು. ಅದು ಡೌನ್ಲೋಡ್ ಮಾಡಿ ಪ್ರತಿ ಸ್ಟೇಟ್ಸ್ಗೆ ನಿಮಗೆ ಪರ್ಟಿಕ್ಯುಲರ್ ಚಾರ್ಜಸ್ ಇರುತ್ತೆ. ಅದೊಂದು 7 ಡೇಸ್ ಸಬ್ಸ್ಕ್ರೈಬಲ್ ಆದಮೇಲೆ, ಫ್ರೀ ಸಬ್ಸ್ಕ್ರೈಬಲ್ ಆದಮೇಲೆ ಆ ಚಾರ್ಜಸ್ ಏನಿದೆ ಅದು ನೀವು ಡೌನ್ಲೋಡ್ ಪೇ ಮಾಡಿ ಡೌನ್ಲೋಡ್ ಮಾಡ್ಬೋದು. ನೆಟ್ ಇದ್ರೆ ಇದು ಯೂಸ್ ಮಾಡ್ಬೋದು, ನೆಟ್ ಇಲ್ಲ ಅಂದ್ರೆ ಅದು ಯೂಸ್ ಮಾಡ್ಬೋದು. ಓಕೆ ಸರ್, ತುಂಬಾ ಚೆನ್ನಾಗಿದೆ, ಲೈಕ್ ಸೂಪರ್ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಇದೇ ಥರ ಜೊತೆಯಲ್ಲಿ ಈ ಮ್ಯಾಪಲ್ಲಿ ನಾನು ಇವಾಗ ನನಗೆ ಆಲ್ರೆಡಿ ನಾನು ಟ್ರ್ಯಾಕಿಂಗ್ ಹಾಕ್ಸಿದ್ದೀನಿ. ಓಕೆ ಓಕೆ, ಆ ಟ್ರ್ಯಾಕಿಂಗ್ನಲ್ಲಿ ಸೊ ಈಗ ನಾನು ಟ್ರ್ಯಾಕರ್ ಈಗ ಹಾಕ್ಸಿರ್ತೀನಿ ಅಂದ್ಕೊಳ್ಳಿ, ಲೈಕ್ ಯಾರು ಗಾಡಿ ತೊಗೊಂಡು ಹೋಗಿರ್ತಾರೆ, ಗಾಡಿ ತೊಗೊಂಡೋಗಿರ್ಬೇಕಾದ್ರೆ ಲೈಕ್ ಆನ್ ಆ್ಯಂಡ್ ಆಫ್ ನಾವು ಹಿಂಗೆ ಅವ್ನು ಓಡಿಸೋದು ಬೇಡ, ತೊಗೊಂಡೋಗೋದು ಬೇಡ ಯಾರು ಅಂದರೆ ನಾನು ಆಫ್ ಮಾಡಿಬಿಟ್ರೆ ಲೈಕ್ ಯಾರು ತೊಗೊಂಡೋಗಕ್ಕೆ ಕೀ ಇದೂ ತೊಗೊಂಡೋಗಕ್ಕಾಗಲ್ಲ. ಎಸ್, ಅದೆಲ್ಲ ಮಾಡ್ಬೋದಲ್ಲ. ಎಸ್, ಇವಾಗ ನೋಡಿ ನಾವು ಇದೀವಿ ಲೊಕೇಶನ್ ಜಿ. ಓಕೆ, ಹಾಂ ಜಿ ಜಿ. ಓಕೆ, ಮೇಲೆ ನೋಡಿ ಸರ್, G1 G1 ಸರ್, ಲೊಕೇಶನ್ ಅಂತ ಕರೆಕ್ಟ್ ಆಗಿ ತಗೊಂಡಿದ್ದೆ ನೋಡಿ. ಓಕೆ, ಸೊ ಅಷ್ಟು ಅಕ್ಯುರೇಟ್ ಆಗಿದೆ? ಅಷ್ಟು ಅಕ್ಯುರೇಟ್ ಆಗಿ ನನ್ನ ಲೊಕೇಶನ್ ತಗೊಂಡಿದೆ. ಓಕೆ, ಇವಾಗ ನನ್ನ ಟ್ರ್ಯಾಕರ್ ಬಗ್ಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಅ ಫಸ್ಟ್ ಆ್ಯಪ್, ನೀವು ಟ್ರ್ಯಾಕಿಂಗ್ನು ಮಾಡ್ಬೋದು, ನ್ಯಾವಿಗೇಷನ್ನು ಮಾಡ್ಬೋದು. ಓಕೆ, ಎರಡು ಒಟ್ಟಿಗೆ? ಎರಡು ಒಟ್ಟಿಗೆ, ಇಲ್ಲ ಸಪ್ರೇಟ್ ಏನಿಲ್ಲ, ಒಂದೇ ಆ್ಯಪ್ನಲ್ಲಿ ನೀವು ನೋಡ್ಬೋದು. ಓಕೆ, ಸೂಪರ್. ಟ್ರ್ಯಾಕಿಂಗ್ ಇವಾಗ ನಿಮ್ಮ ಗಾಡಿಯಲ್ಲಿ GPS ಟ್ರ್ಯಾಕರ್ ಹಾಕಿದ್ರು ನ್ಯಾವಿಗೇಷನ್ ಯೂಸ್ ಮಾಡೋದು, GPS-ನು ನೋಡ್ಬೋದು. ಇವಾಗ ನಾನು ನೋಡ್ಬೋದು ಗಾಡಿ ನಂದು ಎಲ್ಲಿದೆ ಅಂತ, ಕೂಡಿ ಬೆನ್ನಗೇರಿ ಕೂಡಿ ರೋಡು ಉಡುಪಿ ಲೊಕೇಶನ್. ಇವತ್ತು 32 ಕಿಲೋಮೀಟರ್ ಓಡಿಸಿದೆ, 4 ಟೈಮ್ಸ್ ಇಂಜಿನ್ ಆನ್ ಆ್ಯಂಡ್ ಆಫ್ ಡ್ರೈವ್ಸ್ನಲ್ಲಿ ಬಂದಿದೆ. ನಾನು ಅದೇ ಥರ ಚೆಕ್ ಮಾಡ್ಬೋದು ಗಾಡಿ ಎಲ್ಲೆಲ್ಲಿ ಸ್ಟಾರ್ಟ್ ಆಯಿತು, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು, ಎಷ್ಟು ಗಂಟೆಗೆ ಎಂಡ್ ಆಯಿತು, ಎಷ್ಟು ಟ್ರಿಪ್ ಆಗಿದೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದಾರೆ. ಪ್ಲಸ್ಸು ಅದನ್ನ ನಾನು ಪ್ಲೇ ಮಾಡಿ ನೋಡ್ಬೋದು, ನಾನು ಪ್ಲೇ ಮಾಡಿ ನೋಡ್ಬೋದು ನನ್ನ ಗಾಡಿ ಎಲ್ಲೆಲ್ಲಿ ಹೋಯ್ತು ಅಂತ. ಎಸ್ ಎಸ್ ಎಸ್. ಸೊ ಈ ಗಾಡಿ ಇವತ್ತು ಎಷ್ಟು ಕಿಲೋಮೀಟರ್ ಹೋಗಿದೆ, ಈ ಟ್ರಿಪ್ನಲ್ಲಿ ಎಲ್ಲೆಲ್ಲಿ ಹೋಯ್ತು ಅಂತ ಅದನ್ನ ನಾನು ಪ್ಲೇ ಮಾಡಿ ನೋಡ್ಬೋದು. ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ. ಚೆನ್ನಾಗಿದೆ ಇದು ನೋಡಿ. ಬಸ್ಸಪ್ಪ, ಇಲ್ಲಿ ಕ್ಯಾಮ್ರಾ ಮೇಲೆ ಕೆಲಸ ಮೇಲೆ ನೋಡ್ಬೇಕು ಆ ಕಡೆ ಈ ಕಡೆ ಹುಡುಗಿರನ್ನೆಲ್ಲ. ಆ್ಯಪ್ ಹೇಳಿದ್ವಲ್ಲ, ಇದು ಆಂಡ್ರಾಯ್ಡ್ ಹೇಳಿದ್ವಿ, ಅದಕ್ಕೆ ನಾನು iOS. ಸೊ ನನಗೆ ಏನು ಮಾಡಬೇಕು ಆ್ಯಪಲ್ ಯೂಸರ್ಸ್ಗೆ? ಸರ್, ಆ್ಯಪಲ್ ಯೂಸರ್ಸ್ಗೆ ಬೆಸ್ಟ್ ಪಾಯಿಂಟ್ ಏನಂದ್ರೆ ಮೋಸ್ಟ್ ಆಫ್ ಆ್ಯಪಲ್ ಯೂಸರ್ಸ್ಗೆ ಗೊತ್ತಿಲ್ಲ, ಅವ್ರದ್ದು ಇನ್ ಬಿಲ್ಡ್ ಮ್ಯಾಪ್ಸೇ ಮ್ಯಾಪ್ ಮೈಂಡ್ ಡೆವಲಪ್ ಮಾಡಿದೆ. ಇವತ್ತು ಐಫೋನ್ ಫೋನ್ ಇದೆಲ್ಲ ಸರ್, ಇಲ್ಲೇ ಇದೆ. ಎಸ್ ಸರ್, ಓಪನ್ ಮಾಡಿ ಸರ್. ಓಕೆ ಸರ್, ನೋಡಿ ಇದು ಇನ್ ಬಿಲ್ಡ್ ಮ್ಯಾಪ್ಸು ಐಫೋನ್ದು. ಈ ಮ್ಯಾಪ್ನ ಕ್ಲಿಕ್ ಮಾಡಿ. ಇಂಟರ್ನೆಟ್ ಇಲ್ಲ. ಮ್ಯಾಪ್ ಮೈಂಡ್. ಓಕೆ ನೋಡಿ, ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ, ನಾವು ಕಾಣಿಸ್ತಾ ಜೂಮ್ ಮಾಡ್ಕೋತೀನಿ. ಬಟ್ ಮೋಸ್ಟ್ ಆಫ್ ಪೀಪಲ್ಗೆ ಗೊತ್ತಿಲ್ಲ, ಇದು ಐಫೋನ್ಗೆ ಇನ್ಬಿಲ್ಡ್ ಮ್ಯಾಪ್ ಮ್ಯಾಪ್ ಮೈಂಡನ್ನೇ ಪ್ರೊವೈಡ್ ಮಾಡ್ತಾರೆ ಅಂತ. ಗೂಗಲ್ಸ್ ಮ್ಯಾಪ್ಗೆ ಈ ಮ್ಯಾಪ್ಗೆ ಟೋಟಲಿ ಡಿಫ್ರೆನ್ಸ್ ಆಗಿರುತ್ತೆ. ನೀವು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೀವೇ ನನಗೆ ಕಮೆಂಟ್ನಲ್ಲಿ ಹೇಳಿ ಹೆಂಗೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ನೋಡೋದಲ್ಲ ಹೆಂಗನ್ಸ್ತು ಅಂತ, ನಿಮ್ಗೆ ಹೆಂಗನ್ಸ್ತು ಆ್ಯಪ್ ಅಂತ ಕಮೆಂಟ್ ಮಾಡಿ. ಅದೇ